ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ. ಸೊ ನೋಡಿ ಹೇಗಿದೆ ಅಲ್ವಾ ಈ ರೆಸಿಪಿನ. ನೀವು ಒಂದ್ಸಲ ಟ್ರೈ ಮಾಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ, ಈ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಕಪ್ಪಷ್ಟು ಶಾವಿಗೆ ತೆಕ್ಕೊಂಡಿದ್ದೀನಿ. ಉಪ್ಪಿಟ್ಟು ಶಾವಿಗೆ ಅಂತ ಸಿಗುತ್ತಲ್ಲ, ಅದನ್ನ ತೆಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು. ಮೂರು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಅರಿಶಿನ, ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ತೆಕ್ಕೊಂಡಿದ್ದೀನಿ. ಸೊ ಎರಡು, ಮತ್ತು ಒಗ್ಗರಣೆ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲಿಕ್ಕೆ ಎಣ್ಣೆ, ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಸಿಂಪಲ್ಲಾಗಿ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಬಿಸಿಯಾದ ತಕ್ಷಣ ನಾವು ಶಾವಿಗೆ ಹಾಕ್ಕೋಬೇಕು. ಒಂದು ಕಪ್ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಜೊತೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡೇ ಇರಬೇಕು. ಕಲರ್ ಚೇಂಜ್ ಆದ ತಕ್ಷಣ ತೆಕ್ಕೊಳ್ಬೇಕು. ಕಲರ್ ಚೇಂಜ್ ಆದಾಗ ತೆಕ್ಕೊಂಡ್ರೆ ಆಯಿತು. ನಾನು ಇವಾಗ ತೆಕ್ಕೊಂಡ ಮೇಲೆ ತೋರಿಸ್ ಇಲ್ಲಿ ಎಣ್ಣೆ ಹಾಕಿದ್ದೀನಿ, ಬಟ್ ಕಾಣ್ತಾ ಇಲ್ಲ ಅಷ್ಟೇ. ಬಿಸಿ ಆದ ತಕ್ಷಣ ಸಾಸಿವೆ ಮತ್ತು ಜೀರಿಗೆ ಎರಡು ತೆಕ್ಕೊಂಡಿದ್ದೀನಿ, ಎರಡನ್ನೂ ಹಾಕ್ಕೊಳ್ತಿದ್ದೀನಿ. ಬಿಸಿ ಆದ ತಕ್ಷಣ ಬೇವಿನ ಸೊಪ್ಪು, ಚಟಪಟ ಅಂತ ಸಾಸಿವೆ ಸಿಗಿದ ತಕ್ಷಣ ನೀರುಳ್ಳಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಮೆಣಸು ಚೆನ್ನಾಗಿ ಇದ್ದ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಪ್ಪು ಶಾವಿಗೆಗೆ ಒಂದೂವರೆ ಕಪ್ ನಾವು ನೀರು ಹಾಕ್ಕೋಬೇಕು. ಸೊ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ, ಒಂದೂವರೆ ಅಷ್ಟು. ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ನಾವು ಸಾಸಿವೆನ ಹಾಕ್ಕೋಬೇಕು. ಇವಾಗ ಉಪ್ಪು ಹೇಗಿದೆ, ಉಪ್ಪು ಸರಿಯಾಗಿರಲಿಲ್ಲ ಅಥವಾ ಸಪ್ಪೆ ಆಗಿದ್ದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ಚೆನ್ನಾಗಿ ಕುದಿಯೋ ತನಕ ಬಿಡ್ಕೋಬೇಕು. ಫ್ರೆಂಡ್ಸ್, ಇವಾಗ ನೀರು ಚೆನ್ನಾಗಿ ಕುದೀತು, ಅಂದರೆ ನಾವೇನು ಮಿಕ್ಸ್ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಕುದೀತುಂಟು. ಇವಾಗ ನಾವು ಶಾವಿಗೆನ ಹಾಕ್ಕೋಬೇಕು. ಶಾವಿಗೆನ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದೂವರೆ ಕಪ್, ಒಂದು ಕಪ್ ಶಾವಿಗೆಗೆ ಒಂದೂವರೆ ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದಿತುಂಟು ಶಾವಿಗೆ ಹಾಕಿದ್ದಲ್ಲ. ಶಾವಿಗೆ ಸ್ವಲ್ಪ ಬೇಯಬೇಕು, ಅಷ್ಟರೊಳಗೆ ನಾವು ಅದನ್ನು ಚೆನ್ನಾಗಿ ಬಿಟ್ಬಿಡಬೇಕು. ಮತ್ತು ಏನಂದರೆ ಅದು ನೀರೆಲ್ಲ ಡ್ರೈ ಆಗೋ ತನಕ ನಾವು ಬಿಸಿ ನೀರು ಇಟ್ಕೋಬೇಕು.
ಸೊ ಚೆನ್ನಾಗಿ ಕುದೀಲಿ, ಮತ್ತೆ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಚೆನ್ನಾಗಿ ನೀರು ಮುಗಿತಾ ಬಂತು. ಸೊ ನೋಡಿ ಯಾವ ಥರ ಡ್ರೈ ಆಗ್ತಾ ಇದೆ. ಬೇಕಿದ್ರೆ ಇದಕ್ಕೆ ಮುಚ್ಚಳ ಇಟ್ಟು ಬೇಯಿಸ್ಬೋದು, ಬಟ್ ಹೀಗೆ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಗ್ಯಾಸ್ನ ಸ್ಪೀಡ್ ಇಡಬೇಕು. ಫ್ರೆಂಡ್ಸ್, ಇಲ್ಲಿ ಉಪ್ಪಿಟ್ಟು ರೆಡಿ ಆಯಿತು. ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬಾ ಬಿಡಿ ಬಿಡಿಯಾಗಿ ಬಂದಿದೆ. ಫ್ರೆಂಡ್ಸ್, ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಸಿಂಪಲ್ಲಾಗಿ ಹೆಚ್ಚಿನ ತರಕಾರಿ ಹಾಕದೆ ಟೊಮೆಟೊ, ಈರುಳ್ಳಿ, ಆ ಎರಡು ಸಾಮಗ್ರಿಗಳಿಂದ ಮಾಡಿದಂತಹ ರೆಸಿಪಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮಲ್ಲಿ ಬೇರೆ ಬೇರೆ ತರಕಾರಿ, ಕ್ಯಾರೆಟ್ ಎಲ್ಲ ಇದ್ದರೆ ಹಾಕೋಬೋದು, ಇದರ ಜೊತೆಗೆ ಚೆನ್ನಾಗಾಗುತ್ತೆ. ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ, ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಿಮಗೆಲ್ರಿಗೂ ಟೇಕ್ ಕೇರ್, ಬಾಯ್.